ನಾನು ನಿನ್ನೆ ಮಾನ್ಯ ಗೋಪಾಲ್ ಪೂಜಾರರು ಹಾಗೂ ಶೃಂಗೇರಿ ಎಮ್ ಎಲ್ ಅವರ ಜೊತೆಗೂಡಿ ಕಾಂಗ್ರೆಸ್ ಪಕ್ಷದ ನಾಯಕರಾದ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ನಿಮ್ಮ ಪಕ್ಷಕ್ಕೆ ನೀವು ಬರಬೇಕು ಅಂತ ಎರಡು ಮೂರು ಸಲ ಡಿ ಕೆ ಅವರು ನನಗೆ ಫೋನ್ ಮಾಡಿ ಹೇಳಿದರು. ಅದರಿಂದ ಅದಕ್ಕೆ ನಾನು ಭೇಟಿಯಾದೆ. ಪಕ್ಷಕ್ಕೆ ಸೇರುವ ಬಗ್ಗೆ ನಾನು ಗ್ರೀನ್ ಸಿಗ್ನಲನ್ನು ಡಿ ಕೆ ಅವರ ಹತ್ರ ಕೊಟ್ಟಿದ್ದೆ. ಕಳೆದ ಚುನಾವಣೆಯಲ್ಲಿ ಬಿ ಜೆ ಪಿಯಿಂದ 25,00,000 ಮತಗಳಿಂದ ಗೆದ್ದು ಈ ಪಕ್ಷದ ಸರ್ವತೋಮುಖ ಅಭಿವೃದ್ಧಿ. ಮೊದಲು ಬಿ ಜೆ ಪಿ ಮೈದೂರು ಕ್ಷೇತ್ರ ಅಂದರೆ ಕಾಂಗ್ರೆಸ್ ಕ್ಷೇತ್ರ, ಇದು ಕಾಂಗ್ರೆಸ್ಸಿನ ದೊಡ್ಡ ವ್ಯವಸ್ಥೆ ಆಗಿತ್ತು. ಅದನ್ನು ಕಳೆದ 10 ವರ್ಷದಲ್ಲಿ ಬದಲಾವಣೆ ಮಾಡಿ ಇದನ್ನು ಬಿ ಜೆ ಪಿಯ ಭದ್ರಕೋಟೆ ಮಾಡೋ ಪ್ರಯತ್ನವನ್ನು ಮಾಡಿದ್ದೆ. ಬಿ ಜೆ ಪಿಯವರು ಯಾರಾದರೂ ಬೆಳೆಯೋರಿದ್ದರೆ ಅವರು ಬೆಳೆಯಲಿಕ್ಕೆ ಬಿಡೋದಿಲ್ಲ, ಅವರನ್ನು ಕಾಲೆಳೆದು ಮಲಗಿಸುವಂಥ ಕೆಲಸ ಬಿ ಜೆ ಪಿಯ ಪರಿಪಾಠ. ಅದರಂತೆ ನನ್ನನ್ನು ಆ ಮಟ್ಟದಲ್ಲಿ ಸೀಟು ಪಡೆದೆ ನನ್ನನ್ನು ಇದು ಮಾಡಿದರು. ಆದ್ದರಿಂದ ನಾನು ಭಾಳ ಮಾನಸಿಕವಾಗಿ ಭಾಳಷ್ಟು ನೋವುಪಟ್ಟಿದ್ದೆ. ನಾನು ಈ ಕ್ಷೇತ್ರದ ಅಭಿವೃದ್ಧಿ, ಜನರಿಗೆ ಸಿಗುವಂಥ ಸ್ಪಂದನ, ಇದೆಲ್ಲವನ್ನು ಅವರು ನನ್ನನ್ನು ಭಾಳ ಮನಸ್ಸಿಗೆ ಆಘಾತವನ್ನು ಮಾಡಿದರು. ಅದರಿಂದ ನಾನು ನನ್ನ ಕಾಂಗ್ರೆಸ್ಸಿನ ಕೆಲವು ನಾಯಕರು ನನ್ನನ್ನು ನೀವು ಕಾಂಗ್ರೆಸ್ಗೆ ಬರಬೇಕು ಎನ್ನುವಂಥ ಮಾತನ್ನು ಹೇಳ್ತಾಯಿದ್ರು. ನನಗೂ ಮುಂದಿನ ದಿನಗಳಲ್ಲಿ ಬಿ ಜೆ ಪಿಗೆ ಭವಿಷ್ಯ ಇಲ್ಲ ಅನ್ನುವುದು ದೃಢವಾದ ನಿರ್ಧಾರವನ್ನು ಮಾಡಿಕೊಂಡಿದ್ದೇನೆ. ಖಂಡಿತ ಭವಿಷ್ಯತ್ತಿಲ್ಲ. ಇಷ್ಟುವರೆಗಾದರೂ ಒಬ್ಬ ವಿರೋಧ ಪಕ್ಷದ ನಾಯಕನು ಪಕ್ಷದ ಅಧ್ಯಕ್ಷನನ್ನು ಮಾಡಲಿಕ್ಕೆ ಆಗಲಿಲ್ಲ. ಸುಮ್ಮನೆ ಬಟಾಟೆ ಹೊಡಿತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಜನಮನವನ್ನು ಗೆಲ್ಲುವಂಥ ಕೆಲಸ ಕೈ ಬಿಟ್ಟು ಹೋಗಿದೆ. ಏನೋ ಕರಾವಳಿಯಲ್ಲಿ ಸ್ವಲ್ಪ, ಹಿಂದುತ್ವದ ನೆಲೆಯಲ್ಲಿ ಸ್ವಲ್ಪ ಇರ್ಬೋದು ಹೊರತು ಕರ್ನಾಟಕ ಮತ್ತು ಬೇರೆ ಯಾವ ಜಾಗದಲ್ಲಿಯೂ ಬಿ ಜೆ ಪಿ ತನ್ನ ಹೆಸರನ್ನು ಹಾಳು ಮಾಡಿಕೊಂಡಿದೆ ಎನ್ನುವ ಅಭಿಪ್ರಾಯ ನನಗೆ ಭಾಸ ಆಗ್ತಾ ಇದೆ. ಅದರಿಂದ ನಾನು ನಿನ್ನೆ ಮಾನ್ಯ ಗೋಪಾಲ್ ಪೂಜಾರರು ಹಾಗೂ ಶೃಂಗೇರಿ ಎಮ್ ಎಲ್ ಅವರ ಜೊತೆಗೂಡಿ ಕಾಂಗ್ರೆಸ್ ಪಕ್ಷದ ನಾಯಕರಾದ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ನಿಮ್ಮ ಪಕ್ಷಕ್ಕೆ ನೀವು ಬರಬೇಕು ಅಂತ ಎರಡು ಮೂರು ಸಲ ಡಿ ಕೆ ಅವರು ನನಗೆ ಫೋನ್ ಮಾಡಿ ಹೇಳಿದರು. ಅದರಿಂದ ಅದಕ್ಕೆ ನಾನು ಭೇಟಿಯಾದೆ. ಪಕ್ಷಕ್ಕೆ ಸೇರುವ ಬಗ್ಗೆ ನಾನು ಗ್ರೀನ್ ಸಿಗ್ನಲನ್ನು ಡಿ ಕೆ ಅವರ ಹತ್ರ ಕೊಟ್ಟಿದ್ದೆ. ಕಳೆದ ಚುನಾವಣೆಯಲ್ಲಿ ಬಿ ಜೆ ಪಿಯಿಂದ 25,00,000 ಮತಗಳಿಂದ ಗೆದ್ದು ಈ ಪಕ್ಷದ ಸರ್ವತೋಮುಖ ಅಭಿವೃದ್ಧಿ. ಮೊದಲು ಬಿ ಜೆ ಪಿ ಮೈದೂರು ಕ್ಷೇತ್ರ ಅಂದರೆ ಕಾಂಗ್ರೆಸ್ ಕ್ಷೇತ್ರ, ಇದು ಕಾಂಗ್ರೆಸ್ಸಿನ ದೊಡ್ಡ ವ್ಯವಸ್ಥೆ ಆಗಿತ್ತು. ಅದನ್ನು ಕಳೆದ 10 ವರ್ಷದಲ್ಲಿ ಬದಲಾವಣೆ ಮಾಡಿ ಇದನ್ನು ಬಿ ಜೆ ಪಿಯ ಭದ್ರಕೋಟೆ ಮಾಡೋ ಪ್ರಯತ್ನವನ್ನು ಮಾಡಿದ್ದೆ. ಬಿ ಜೆ ಪಿಯವರು ಯಾರಾದರೂ ಬೆಳೆಯೋರಿದ್ದರೆ ಅವರು ಬೆಳೆಯಲಿಕ್ಕೆ ಬಿಡೋದಿಲ್ಲ, ಅವರನ್ನು ಕಾಲೆಳೆದು ಮಲಗಿಸುವಂಥ ಕೆಲಸ ಬಿ ಜೆ ಪಿಯ ಪರಿಪಾಠ. ಅದರಂತೆ ನನ್ನನ್ನು ಆ ಮಟ್ಟದಲ್ಲಿ ಸೀಟು ಪಡೆದೆ ನನ್ನನ್ನು ಇದು ಮಾಡಿದರು. ಆದ್ದರಿಂದ ನಾನು ಭಾಳ ಮಾನಸಿಕವಾಗಿ ಭಾಳಷ್ಟು ನೋವುಪಟ್ಟಿದ್ದೆ. ನಾನು ಈ ಕ್ಷೇತ್ರದ ಅಭಿವೃದ್ಧಿ, ಜನರಿಗೆ ಸಿಗುವಂಥ ಸ್ಪಂದನ, ಇದೆಲ್ಲವನ್ನು ಅವರು ನನ್ನನ್ನು ಭಾಳ ಮನಸ್ಸಿಗೆ ಆಘಾತವನ್ನು ಮಾಡಿದರು. ಅದರಿಂದ ನಾನು ನನ್ನ ಕಾಂಗ್ರೆಸ್ಸಿನ ಕೆಲವು ನಾಯಕರು ನನ್ನನ್ನು ನೀವು ಕಾಂಗ್ರೆಸ್ಗೆ ಬರಬೇಕು ಎನ್ನುವಂಥ ಮಾತನ್ನು ಹೇಳ್ತಾಯಿದ್ರು. ನನಗೂ ಮುಂದಿನ ದಿನಗಳಲ್ಲಿ ಬಿ ಜೆ ಪಿಗೆ ಭವಿಷ್ಯ ಇಲ್ಲ ಅನ್ನುವುದು ದೃಢವಾದ ನಿರ್ಧಾರವನ್ನು ಮಾಡಿಕೊಂಡಿದ್ದೇನೆ. ಖಂಡಿತ ಭವಿಷ್ಯತ್ತಿಲ್ಲ. ಇಷ್ಟುವರೆಗಾದರೂ ಒಬ್ಬ ವಿರೋಧ ಪಕ್ಷದ ನಾಯಕನು ಪಕ್ಷದ ಅಧ್ಯಕ್ಷನನ್ನು ಮಾಡಲಿಕ್ಕೆ ಆಗಲಿಲ್ಲ. ಸುಮ್ಮನೆ ಬಟಾಟೆ ಹೊಡಿತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಜನಮನವನ್ನು ಗೆಲ್ಲುವಂಥ ಕೆಲಸ ಕೈ ಬಿಟ್ಟು ಹೋಗಿದೆ. ಏನೋ ಕರಾವಳಿಯಲ್ಲಿ ಸ್ವಲ್ಪ, ಹಿಂದುತ್ವದ ನೆಲೆಯಲ್ಲಿ ಸ್ವಲ್ಪ ಇರ್ಬೋದು ಹೊರತು ಕರ್ನಾಟಕ ಮತ್ತು ಬೇರೆ ಯಾವ ಜಾಗದಲ್ಲಿಯೂ ಬಿ ಜೆ ಪಿ ತನ್ನ ಹೆಸರನ್ನು ಹಾಳು ಮಾಡಿಕೊಂಡಿದೆ ಎನ್ನುವ ಅಭಿಪ್ರಾಯ ನನಗೆ ಭಾಸ ಆಗ್ತಾ ಇದೆ. ಅದರಿಂದ ನಾನು ನಿನ್ನೆ ಮಾನ್ಯ ಗೋಪಾಲ್ ಪೂಜಾರರು ಹಾಗೂ ಶೃಂಗೇರಿ ಎಮ್ ಎಲ್ ಅವರ ಜೊತೆಗೂಡಿ ಕಾಂಗ್ರೆಸ್ ಪಕ್ಷದ ನಾಯಕರಾದ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ನಿಮ್ಮ ಪಕ್ಷಕ್ಕೆ ನೀವು ಬರಬೇಕು ಅಂತ ಎರಡು ಮೂರು ಸಲ ಡಿ ಕೆ ಅವರು ನನಗೆ ಫೋನ್ ಮಾಡಿ ಹೇಳಿದರು. ಅದರಿಂದ ಅದಕ್ಕೆ ನಾನು ಭೇಟಿಯಾದೆ. ಪಕ್ಷಕ್ಕೆ ಸೇರುವ ಬಗ್ಗೆ ನಾನು ಗ್ರೀನ್ ಸಿಗ್ನಲನ್ನು ಡಿ ಕೆ ಅವರ ಹತ್ರ ಕೊಟ್ಟಿದ್ದೆ.